ನಮಸ್ಕಾರ ಎಲ್ರಿಗೂ, ನಾನು ರಾಧಾ ಗ್ಲೋಬಲ್ ಅಕಾಡೆಮಿಯಿಂದ ಶ್ವೇತಾ. ಇವತ್ತು ಒಂದು ಬಹುಮುಖ್ಯವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇತ್ತೀಚೆಗೆ ಭಾರತದ 8 ಕಡಲ ತೀರಗಳಿಗೆ ಬ್ಲೂ ಫ್ಲ್ಯಾಗ್ ಮನ್ನಣೆ ಸಿಕ್ಕಿದೆ. ಇದರಲ್ಲಿ ಕರ್ನಾಟಕದ ಕಾಸರಗೋಡು ಮತ್ತು ಪಡುಬಿದ್ರಿ ತೀರಗಳು ಕೂಡ ಸೇರಿಕೊಂಡಿವೆ. ಇದರ ಜೊತೆಗೆ ಭಾರತದ ಮಹತ್ವಾಕಾಂಕ್ಷಿ ಯೋಜನೆಯಾದ ಬೀಮ್ಸ್ ಬಗ್ಗೆನೂ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕಿದ್ದೇನೆ. ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಅದೇ ಥರ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ, ಬ್ಲೂ ಫ್ಲ್ಯಾಗ್ ಮನ್ನಣೆಯನ್ನು ಪಡೆದಂತಹ ದೇಶದ 8 ಕಡಲ ತೀರಗಳು ಯಾವುದು ಅಂತ ಹೇಳಿದರೆ, ಗುಜರಾತ್ನ ದ್ವಾರಕಾದ ಶಿವರಾಜ್ಪುರ ಬೀಚ್, ದಿಯುದಲ್ಲಿನ ಘೋಗ್ಲಾ ಬೀಚ್, ಕರ್ನಾಟಕದ ಕಾಸರಗೋಡು ಮತ್ತು ಪಡುಬಿದ್ರಿ ಕಡಲ ತೀರಗಳು, ಇದರಲ್ಲೂ ಕೂಡ ಕರ್ನಾಟಕದ ಹೊನ್ನಾವರದಲ್ಲಿನ ಕಾಸರಗೋಡು ಬೀಚ್ ಅನ್ನುವಂಥದ್ದು ಇಕೋ ಫ್ರೆಂಡ್ಲಿ ಬೀಚ್ ಅಂತ ಕರೆಸ್ಕೊಂಡಿದೆ. ಇನ್ನು ಕೇರಳದಲ್ಲಿನ ಕಪ್ಪಾಡ್ ಬೀಚ್, ಆಂಧ್ರ ಪ್ರದೇಶದಲ್ಲಿನ ಋಷಿಕೊಂಡ ಬೀಚ್, ಒಡಿಶಾದ ಗೋಲ್ಡನ್ ಬೀಚ್ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ರಾಧಾನಗರ ಕಡಲ ತೀರಗಳು ಈ ಬ್ಲೂ ಫ್ಲ್ಯಾಗ್ ಮನ್ನಣೆಯನ್ನು ಪಡ್ಕೊಂಡಿವೆ. ಹಾಗೂ ಈ ಹಿಂದೆ ಭಾರತದ ಒಡಿಶಾದ ಪುರಿ ಜಿಲ್ಲೆಯಲ್ಲಿರುವ ಚಂದ್ರಭಾಗ ಬೀಚ್ ಕೂಡ ಈ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಪಡೆದ ಏಷ್ಯಾದ ಮೊದಲನೆಯ ಬೀಚ್ ಅನ್ನೋ ಹೆಮ್ಮೆಯನ್ನು ಕೂಡ ಗಳಿಸ್ಕೊಂಡಿದೆ. ಸೊ, ಒಟ್ಟಿನಲ್ಲಿ ನಾವು ನೋಡೋದಾಗಿದ್ರೆ ಒಂದೇ ಪ್ರಯತ್ನದಲ್ಲಿ 8 ಬೀಚ್ಗಳು ಕೂಡ ಬ್ಲೂ ಫ್ಲ್ಯಾಗ್ ಮನ್ನಣೆಯನ್ನು ಪಡೆದಿರುವಂಥದ್ದು ಭಾರತದ ಪಾಲಿಗೆ ಗೌರವವನ್ನು ಮೂಡಿಸುವಂಥದ್ದು ಹಾಗೂ ನಮ್ಮ ದೇಶ ಕಡಲ ತೀರಗಳ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರುವುದನ್ನು ಕೂಡ ಇದು ತಿಳಿಸ್ತದೆ. ಸೊ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಹೊನ್ನಾವರದ ಕಾಸರಗೋಡು ಬೀಚ್. ಇದು ಕೂಡ ಬ್ಲೂ ಫ್ಲ್ಯಾಗ್ ಟ್ಯಾಗನ್ನು ಪಡ್ಕೊಂಡಿದೆ. ಹಾಗಾದರೆ ಈ ಬ್ಲೂ ಫ್ಲ್ಯಾಗ್ ಬೀಚ್ ಅಂದರೆ ಏನು, ಯಾರು ಇದನ್ನು ಕೊಡ್ತಾರೆ ಅಂತ ನಾವು ನೋಡೋದಾಗಿದ್ರೆ, ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಇದೊಂದು ಅಂತಾರಾಷ್ಟ್ರೀಯ ಲಾಭರಹಿತ ಸರ್ಕಾರೇತರ ಸಂಸ್ಥೆ, ಅಂದರೆ ಇದೊಂದು ಎನ್ ಜಿ ಒ. ಈ ಅಂತಾರಾಷ್ಟ್ರೀಯ ಎನ್ ಜಿ ಒ ವಿಶ್ವದ ಅತ್ಯಂತ ಸ್ವಚ್ಛ ಕಡಲ ತೀರಗಳಿಗೆ ನೀಲಿ ಧ್ವಜದ ಮನ್ನಣೆಯನ್ನು ನೀಡುತ್ತದೆ. ಅಂದರೆ ಕಡಲ ತೀರದ ಸ್ವಚ್ಛತೆ, ನೀರಿನ ಗುಣಮಟ್ಟ, ಪರಿಸರ ಸ್ನೇಹಿ ವಾತಾವರಣ, ಸುರಕ್ಷತೆ ಮತ್ತು ಸೇವೆಗಳ ಮುಂತಾದ ಅಂಶಗಳನ್ನು ಪರಿಗಣಿಸಿ ಈ ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರವನ್ನು ಪರಿಸರ ಶಿಕ್ಷಣಕ್ಕಾಗಿ ವೇದಿಕೆ ನೀಡ್ತಾ ಬರ್ತಿದೆ. ಸೊ, ಇಲ್ಲಿ ಯಾವುದಾದ್ರೂ ಒಂದು ಮಾನದಂಡಕ್ಕೆ ಕುಂದುಂಟಾದರೂ ಕೂಡ ಆ ಕಡಲ ತೀರಗಳು ನೀಲಿ ಧ್ವಜವನ್ನು ಹಾರಿಸಲಿಕ್ಕೆ ಬರೋದಿಲ್ಲ. ಸೊ, ಈ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅನ್ನೋ ಸಂಸ್ಥೆಯ ಕೇಂದ್ರ ಕಚೇರಿ ಡೆನ್ಮಾರ್ಕ್ನ ಕೋಪನ್ ಹೆಗಾನ್ನಲ್ಲಿರುವಂಥದ್ದು. ಸೊ, ಈ ಟ್ಯಾಗ್ ಪಡಿಬೇಕು ಅಂತ ಹೇಳಿದರೆ ಬೀಚ್ನ ಪರಿಸರ, ಶೈಕ್ಷಣಿಕ ಸುರಕ್ಷತೆ ಮತ್ತು ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ನಿಗದಿಪಡಿಸಿದಂತಹ 33 ಮಾನದಂಡಗಳನ್ನು ಪೂರೈಸಲೇಬೇಕಾಗತ್ತೆ. ಸೊ, ಈ ಬ್ಲೂ ಫ್ಲ್ಯಾಗ್ ಮನ್ನಣೆಯ ಮಾಹಿತಿಯನ್ನು ಯಾವ ರೀತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದರೆ, ಕಡಲ ತೀರಗಳಲ್ಲಿ ಪರಿಸರ ಜ್ಞಾನ ಕುರಿತಂತಹ ಚಟುವಟಿಕೆಗಳನ್ನು ಆಯೋಜಿಸಬೇಕು, ಸ್ನಾನ ಮಾಡುವ ನೀರಿನ ಗುಣಮಟ್ಟದ ಪ್ರದರ್ಶನ ಕೂಡ ಅಲ್ಲಿ ಮಾಡಬೇಕು, ಸ್ಥಳೀಯ ಪರಿಸರ, ವಾತಾವರಣ, ಸಾಂಸ್ಕೃತಿಕ ತಾಣಗಳ ಮಾಹಿತಿ ಪ್ರದರ್ಶನ ಮಾಡಬೇಕಾಗುತ್ತೆ, ಸಮುದ್ರದ ನೀರಿನ ಗುಣಮಟ್ಟದ ಬಗ್ಗೆ ನಿರಂತರವಾಗಿ ಪರಿಶೀಲನೆ ನಡೆಸಬೇಕು, ಕೈಗಾರಿಕೆ ವಸತಿ ಪ್ರದೇಶದ ತ್ಯಾಜ್ಯ ಕಡಲ ತೀರದ ಮೇಲೆ ಪರಿಣಾಮ ಬೀರಬಾರದು, ಅದೇ ರೀತಿ ವಿಕಲಚೇತನರು ಸಹ ಕಡಲ ತೀರ ಪ್ರವೇಶಿಸಲಿಕ್ಕೆ ಅನುಕೂಲಕರವಾಗುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಸೊ, ಯಾವುದೇ ಕಾರಣಕ್ಕೂ ಕೂಡ ಕೈಗಾರಿಕೆ ಕಾರ್ಖಾನೆಗಳಲ್ಲಿ ಬರುವಂತಹ ಕೊಳಚೆ ನೀರು ಅಥವಾ ಸೀವೇಜ್ ವಾಟರ್ ಆಗಿರ್ಬೋದು ಕಡಲ ತೀರಗಳಿಗೆ ಬರಬಾರ್ದು. ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದರೆ ಅದರಲ್ಲೂ ಕೂಡ ಕೋರಲ್ ರೀಫ್ ಪ್ರದೇಶಗಳಲ್ಲಿ ಕೊಳಚೆ ಮುಕ್ತ ವಾತಾವರಣ ಇರಬೇಕಾಗತ್ತೆ. ಶುದ್ಧ ನೀರಿನಲ್ಲಿ ಮಾತ್ರ ಅವು ದೊರೆಯೋದ್ರಿಂದ ಖಂಡಿತವಾಗಲೂ ಕೂಡ ಕಡಲ ತೀರವನ್ನು ಸಂರಕ್ಷಣೆ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ಜನರ ಮೇಲೆ ಕೂಡ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಅದೇ ಥರ ಸೇಫ್ಟಿ ಮೆಷರ್ಸನ್ನು ನಾವು ನೋಡೋದಾಗಿದ್ದರೆ ಲೈಫ್ ಜಾಕೆಟ್ಗಳನ್ನಾಗಿರ್ಬೋದು, ಈ ಥರ ಇಕ್ವಿಪ್ಮೆಂಟ್ಸ್ ಅಥವಾ ಪರಿಸರದಲ್ಲಿ ಮರುಬಳಕೆ ಮಾಡಬಹುದಾದಂಥ ವಸ್ತುಗಳಿರ್ಬೋದು ಅಥವಾ ತ್ಯಾಜ್ಯಗಳಿರ್ಬೋದು, ಅವನ್ನು ಯಾವ ರೀತಿ ಮರುಬಳಕೆ ಮಾಡಬೇಕು ಅನ್ನೋದಕ್ಕೆ ಸೂಕ್ತ ಅನುಕೂಲಕರ ವ್ಯವಸ್ಥೆಗಳನ್ನು ಕೂಡ ಈ ಬೀಚ್ನಲ್ಲಿ ಕಲ್ಪಿಸಿಕೊಡಬೇಕಾಗತ್ತೆ. ಶುದ್ಧ ಕುಡಿಯುವ ನೀರು ಕೂಡ ಅಲ್ಲಿ ದೊರೀಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರವಾಸಿಗರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಬರ್ತಾ ಇರೋದ್ರಿಂದ ಆ ಬೀಚ್ಗಳ ರಕ್ಷಣೆ, ಸ್ವಚ್ಛತೆಯ ಸಂಪೂರ್ಣ ಹೊಣೆ ಆ ಬೀಚ್ ಅಥಾರಿಟಿಗಳಿಗೆ ನೀಡಿರ್ತಾರೆ. ಸೊ, ಈ ಪರಿಸರ ಲೇಬಲ್ಗಾಗಿ ಭಾರತ ಏನು ಮಾಡಿದೆ? ಕಳೆದ ಒಂದು ತಿಂಗಳಲ್ಲಿ ನೀವು ಗಮನಿಸಿರಬಹುದು, ಒಟ್ಟು 13 ಬೀಚ್ಗಳು ಈ ಸ್ಪರ್ಧೆಯಲ್ಲಿದ್ದವು. ಅದರಲ್ಲೂ ಕೂಡ 8 ಬೀಚ್ಗಳನ್ನು ಈ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಕಳಿಸಿದ್ರು. ಸೊ, ಇದರಲ್ಲಿ ಆ 8 ಬೀಚ್ಗಳು ಕೂಡ ಈ ಬ್ಲೂ ಫ್ಲ್ಯಾಗ್
ಬೀಚನ್ನು ಮನ್ನಣೆಯನ್ನು ಗಳಿಸಿದ್ದವೆ. ಹಾಗಾದರೆ ಭಾರತ ಏನೆಲ್ಲ ಮಾಡಿದೆ ಅಂತ ನಾವು ನೋಡೋದಾಗಿದ್ದರೆ, ಈ 8 ಬೀಚ್ಗಳಲ್ಲೂ ಕೂಡ ಕಂಟೇನರ್ ಆಧಾರಿತ ಟಾಯ್ಲೆಟ್ ಬ್ಲಾಕ್ಗಳನ್ನು ನಿರ್ಮಾಣ ಮಾಡಿದೆ. ಚೇಂಜ್ ರೂಮ್ಗಳಿರ್ಬೋದು, ಶವರ್ ಪ್ಯಾನಲ್ಗಳು, ನೀರು ಸಂಸ್ಕರಣ ಘಟಕ, ಅದೇ ರೀತಿಯಲ್ಲಿ ನೋಡಿ ಮಿನಿ ಘನತ್ಯಾಜ್ಯ ಮರುಬಳಕೆ ಘಟಕವನ್ನು ಕೂಡ ನಿರ್ಮಾಣ ಮಾಡಿದೆ. ಆಫ್ ಗ್ರಿಡ್ ಸೌರ PV ಪ್ಯಾನಲ್ಗಳು, ಶುದ್ಧೀಕರಿಸಿದ ಕುಡಿಯುವ ನೀರಿನ ಕಿಯೋಸ್ಕ್ಗಳು, LED ಲ್ಯಾಂಡ್ಸ್ಕೇಪ್ ಲೈಟಿಂಗನ್ನು ಅಳವಡಿಸಿಕೊಳ್ಳಲಾಗಿದೆ. ಅದೇ ಥರ ಬೀಚ್ನಲ್ಲಿ ಪೋರ್ಟೇಬಲ್ ಬಿದಿರು ಆಸನದ ಬೆಂಚುಗಳು ಅಂದರೆ ಇಕೋ ಫ್ರೆಂಡ್ಲಿ ಬೆಂಚಸ್ಸನ್ನು ನಿರ್ಮಾಣ ಮಾಡಿದ್ದಾರೆ. CCTV ನಿಯಂತ್ರಣ ಕೊಠಡಿ ಮತ್ತು ಪ್ರಥಮ ಚಿಕಿತ್ಸಾ ಕೇಂದ್ರಗಳನ್ನು ಅಲ್ಲಿ ನಿರ್ಮಿಸಲಾಗಿದೆ. ಅದೇ ಥರ ವಾಚ್ ಟವರ್ಗಳು ಮತ್ತು ಬೀಚ್ ಮಾಹಿತಿ ಬೋರ್ಡ್ಗಳು ಮತ್ತು ಬೀಚ್ ನಕ್ಷೆ ಹೋರ್ಡಿಂಗ್ ಬೋರ್ಡ್ಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಸೊ ಈ ಪರಿಸರ ಲೇಬಲ್ ಅಂದರೆ ಬ್ಲೂ ಫ್ಲ್ಯಾಗ್ ಬೀಚ್ಗಳಲ್ಲಿ ವಿಶ್ವದಲ್ಲಿ ಸುಮಾರು 4,500 ಹೆಚ್ಚು ಬೀಚ್ಗಳು ಈ ಮನ್ನಣೆಯನ್ನು ಪಡ್ಕೊಂಡಿದೆ. ಇದರಲ್ಲಿ ಸುಮಾರು 566 ಬ್ಲೂ ಫ್ಲ್ಯಾಗ್ ಬೀಚ್ಗಳು ಇರುವಂಥ ಕಡಲ ತೀರ ಯಾವುದು ಅಂತ ಹೇಳಿದರೆ ಅದು ಸ್ಪೇನ್ ದೇಶ. ಸೊ ಈ ಸ್ಪೇನ್ ದೇಶ ಈ ಬ್ಲೂ ಫ್ಲ್ಯಾಗ್ ಕಂಟ್ರೀಸ್ಗಳ ಲೀಸ್ಟಲ್ಲಿ ಟಾಪಲ್ಲಿದೆ. ಸೊ ಈ ಹಂತದಲ್ಲಿ ಭಾರತಕ್ಕೆ ಒಂದೇ ಪ್ರಯತ್ನದಲ್ಲಿ 8 ಬೀಚ್ಗಳು ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಕರೆಸ್ಕೊಂಡಿರೋದು ಒಂದು ಹೆಮ್ಮೆಯ ಸಂಗತಿ ಅಂತ ನಾವು ಹೇಳಬಹುದು. ಸೊ ಇದರ ಜೊತೆಗೆ ನಾನು ಆವಾಗಲೇ ಹೇಳಿದೆ, ಈ ಕಡಲ ಕಿನಾರೆಯನ್ನು ರಕ್ಷಿಸುವ ಜವಾಬ್ದಾರಿಗಾಗಿ ಭಾರತ ಬೀಮ್ಸ್ ಯೋಜನೆಯನ್ನು ಜಾರಿಗೆ ತಂದಿದೆ. ಏನಿದು ಬೀಮ್ಸ್ ಯೋಜನೆ ಅಂತ ಹೇಳಿದರೆ, BEAMS ಅಂದರೆ ಬೀಚ್ ಎನ್ವಿರಾನ್ಮೆಂಟ್ ಆ್ಯಂಡ್ ಅಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸಸ್. ಬೀಚ್ ಎನ್ವಿರಾನ್ಮೆಂಟ್ ಆ್ಯಂಡ್ ಅಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸಸ್. ಸೊ ಈ ಯೋಜನೆಯ ಪ್ರಕಾರ ಇಂಟಗ್ರೇಟೆಡ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಅಥಾರಿಟೀಸ್ ಅವರ ಅಂಡರಲ್ಲಿ ಈ ಪ್ರೊಜೆಕ್ಟ್ ನಡೀಲಿಕ್ಕೆ ಇರುವಂಥದ್ದು. ಸೊ ಐ ಸೇವ್ ಮೈ ಬೀಚ್, ನನ್ನ ಬೀಚಿನ ರಕ್ಷಣೆಯ ಜವಾಬ್ದಾರಿ ನನಗೆ ಇದೆ ಅನ್ನೋ ಒಂದು ಸ್ಲೋಗನ್ ಕೂಡ ಈ ಪ್ರೊಜೆಕ್ಟ್ನ ಅಂಡರಲ್ಲಿ ಬರುತ್ತೆ. ಸೊ ಇದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಥವಾ ಪ್ರತಿಯೊಬ್ಬ ಪ್ರವಾಸಿ ಕೂಡ ಬೀಚ್ಗೆ ಹೋಗೋದಷ್ಟೇ ಅಲ್ಲ, ಅಲ್ಲಿನ ಸೌಲಭ್ಯಗಳನ್ನು ಅನುಭವಿಸುವುದರ ಜೊತೆಗೆ ಮನರಂಜನೆಯನ್ನು ಪಡೆಯುವುದರ ಜೊತೆಗೆ ಆ ಬೀಚ್ನ ಸಂಪೂರ್ಣ ರಕ್ಷಣೆ ಮತ್ತು ಸ್ವಚ್ಛತೆಯ ಜವಾಬ್ದಾರಿ, ಸುಸ್ಥಿರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ನಾಗರಿಕನು ಹೊರಲೇಬೇಕಾಗುತ್ತೆ. ಸೊ ಈ ಬೀಮ್ಸ್ ಕಾರ್ಯಕ್ರಮದ ಉದ್ದೇಶಗಳು ಏನು ಅಂತ ಹೇಳಿದರೆ, ಕರಾವಳಿ ನೀರಿನಲ್ಲಿ ಅಥವಾ ತೀರ ಪ್ರದೇಶಗಳ ನೀರಿನಲ್ಲಿ ಮಾಲಿನ್ಯವನ್ನು ಕಡಿಮೆ ಮಾಡುವಂಥದ್ದು. ಸೊ ಜಲಮಾಲಿನ್ಯ ಅನ್ನುವಂಥದ್ದು ಬಹುದೊಡ್ಡ ಪಿಡುಗಾಗಿ ಪರಿಣಮಿಸಿದೆ. ಸೊ ಆ ನೀರಿನಲ್ಲಿರುವ ಮಾಲಿನ್ಯದ ಮಟ್ಟವನ್ನು ಕಡಿಮೆ ಮಾಡುವುದು, ಬೀಚ್ ಸೌಲಭ್ಯಗಳ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜನ ಮಾಡುವಂಥದ್ದು, ಕರಾವಳಿ ಪರಿಸರ ವ್ಯವಸ್ಥೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡುವಂಥದ್ದು. ಉದಾಹರಣೆಗಾಗಲೇ ಹೇಳಿದೆ ನಾನು, ಕೋರಲ್ ರೀಫ್ಸ್, ಹವಾಡ ದ್ವೀಪಗಳಿರುವ ಪ್ರದೇಶಗಳಲ್ಲಿ ನೀರು ಸ್ವಚ್ಛವಾಗಿರಬೇಕಾಗತ್ತೆ. ಸ್ವಚ್ಛತೆ ಇರೋ ಪ್ರದೇಶಗಳಲ್ಲಿ ಹವಳ ದ್ವೀಪಗಳು ಬರುವುದರಿಂದ ಸೊ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವ ಜವಾಬ್ದಾರಿ ಕೂಡ ಕೋಸ್ಟಲ್ ಅಥಾರಿಟಿಗೆ ಇದೆ, ಅದರ ಜೊತೆಗೆ ಸಾಮಾನ್ಯ ನಾಗರಿಕನಿಗೂ ಇರುವಂಥದ್ದು. ಇನ್ನು ಸ್ವಚ್ಛತೆ ಮತ್ತು ಗುಣಮಟ್ಟವನ್ನು ನಿರ್ವಹಿಸುವುದು, ಕರಾವಳಿ ಪರಿಸರ ಮತ್ತು ನಿಯಮಗಳಿಗೆ ಅನುಸಾರವಾಗಿ ಕಡಲ ತೀರದ ಪ್ರಯಾಣಿಕರಿಗೆ ಅಥವಾ ಪ್ರವಾಸಿಗರಿಗೆ ನೈರ್ಮಲ್ಯ ಮತ್ತು ಸುರಕ್ಷತೆಯನ್ನು ನೀಡುವಂಥದ್ದು ಕೂಡ ಈ ಬೀಮ್ಸ್ ಯೋಜನೆಯಲ್ಲಿ ಬರುತ್ತೆ. ಅಂದರೆ ಇಂಟಗ್ರೇಟೆಡ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂಡರಲ್ಲಿ ಈ ಬೀಮ್ಸ್ ಪ್ರಾಜೆಕ್ಟ್ ದೇಶದ ಬಹುತೇಕ ಎಲ್ಲ ಕಡಲ ಕಿನಾರೆಗಳಿಗೂ ಕೂಡ ಈ ಸ್ವಚ್ಛತೆಯ ಲೇಬಲನ್ನು ಪಡೀಲಿಕ್ಕೆ ಪ್ರಯತ್ನ ಪಡುವಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಸೊ ಹೀಗಾಗಿ ಯಾರೆಲ್ಲ ಈ ಚಾನಲನ್ನು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮಸ್ತೆ.